ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ನಾ ಕಸ್ತೂರಿಯವರ ರಂಗನಾಯಕಿ ಕಾದಂಬರಿಯ ಬಾನುಲಿಬಹುದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಎಸ್ ಕೇಳಿ ನಾ ಕಸ್ತೂರಿಯವರ ರಂಗನಾಯಕಿ ಕಾದಂಬರಿಯ ಬಾನುಲಿವೋ ದಿನ ಕಂತು ಅಂತೂ ಇಂತು ಟೂರ್ ಮುಗಿಸಿ ಬೆಂಗಳೂರು ಅಭಿಮುಖವಾಗಿ ಬಸ್ಸು ತಿರುಗಿ ನಿಂತಿತು ಮಕ್ಕಳು ಬೆಂಗಳೂರು ಕಂಡಾಗ ಬೆಳಗಿನ ಜಾವ ಮೂರೂವರೆ ಗಂಟೆ ಹತ್ತೊಂಬತ್ತನ್ನು ಆ ಮೇಡಂ ಮನೆಯ ಮುಂದಿನ ವಾರಾಂಡದಲ್ಲಿ ನಿಲ್ಲಿಸಿ ತಮ್ಮ ಕೈ ತೊಳೆದುಕೊಂಡರು ಸರಿ ರೀ ಹತ್ತೊಂಬತ್ತು ಆ ನೋಡಿಕೊಂಡೆ ಅಂದ್ಲು ನೆಲದ ಮೇಲೆ ಸಾಲಾಗಿ ಬೀಳಿಸಿ ಮೇಲೊಂದು ಜಮಖಾನೆ ಹಾಸಿದಳು ಬೆಳಿಗ್ಗೆ ಎದ್ದು ಆ ಮಕ್ಕಳನ್ನ ಒಂದೊಂದಾಗಿ ಗುರುತು ಹಚ್ಚಿ ಎಣಿಸಿದಳು ಆ ಭಗವಂತನ ಮಗಳಲ್ಲಿ ಎಲ್ಲ ಮಕ್ಕಳನ್ನು ಮತ್ತೊಮ್ಮೆ ಎಣಿಸಿದಳು ಬೇರೊಂದು ಹುಡುಗಿ ಇದೆ ಅಷ್ಟು ಹೊತ್ತಿಗೆ ಬೆಳ್ಳಂಬೆಳಗಾಯಿತು ಬಂದದ್ದೆಲ್ಲ ಬರಲಿ ಎಂದು ಗೊಣಗುಟ್ಟುತ್ತಾ ಆ ಮೇಡಂ ವಿಮಲಾಲನ್ನು ಎಳೆದುಕೊಂಡು ಬಸ್ಸು ಹತ್ತಿ ಆಸ್ಪತ್ರೆಗೆ ಹೋದಳು ಆಸ್ಪತ್ರೆ ವಾರ್ಡಿನಲ್ಲಿ ತಮ್ಮನ ಹಾಸಿಗೆಯ ಹತ್ರ ಡಾಕ್ಟರ್ ಸೋಮು ನಿಂತಿದ್ದ ತಮ್ಮನ ಮಂಚದ ತಲೆದೆಸೆಯಲ್ಲೇ ಗೋಡೆಗೊರಗಿಕೊಂಡೇ ಮೇಡಂ ಡಾಕ್ಟರ್ ಸೋಮುವಿಗೆ ವಿಮಲಳ ಆಗಮನವನ್ನು ವಿವರಿಸಿ ಅವನ ಸಲಹೆ ಕೇಳಿದಳು ಡಾಕ್ಟರ್ ಸೋಮು ಸೋಮುವಲ್ಲದೆ ಮತ್ತೊಬ್ಬರಾಗಿದ್ದರೆ ಮೇಡಂನವರ ಬಾಯಿ ಮುಚ್ಚಿ ಸುಮ್ಮನಿರುತ್ತಿರಲಿಲ್ಲ ಅರ್ಧ ಮುಕ್ಕಾಲು ಗಂಟೆ ಒಟವಟಿಸಿ ಅವರ ಬಾಯಿ ಬಡಿದು ಅವರನ್ನ ಮೂಲೆಯಲ್ಲಿ ಕೂರಿಸುತ್ತಿದ್ದರು ಆದರೆ ಡಾಕ್ಟರ್ ಸೋಮು ಅವರು ಮಾತಾಡುವಾಗ ಅವರ ಮೂಗಿನ ತುದಿ ಅಲುಗಾಡುವುದೇ ಒಂದು ಚಂದ ಅವರು ಆಗಾಗ ಕನ್ನಡಕವನ್ನು ತೆಗೆದು ಕರ್ಚೀಫ್ನಿಂದ ಒರೆಸೋದನ್ನು ನೋಡೋದೇ ಆನಂದ ತನ್ನ ಬಟ್ಟ ತಲೆಯ ಮೇಲೆ ಅವರು ಕಿವಿಯ ಹಿಂಭಾಗದಿಂದ ಹುಡುಕಿ ತಂದು ಅಂಟು ಬಳಿದು ಆಚೆಯಿಂದ ಈಚೆಗೂ ಈಚೆಯಿಂದ ಆಚೆಗೂ ಎಳೆದು ಪೇಷ್ಟಿಸಿರುವ ಎಂಟು ಹತ್ತು ಕರಿ ಕೂದಲು ಒಂದು ಅಂದ ಅವರೇನನ್ನಾದರೂ ಹೇಳಲಿ ಮನಸ್ಸಿಗೆ ಶಾಂತಿ ಭಗವಂತನ ಮನೆಯಲ್ಲಿ ಮಗು ಇದೆ ಅದು ಅವನ ಮಗು ಎಂಬ ಆಶ್ವಾಸನೆ ಕೊಟ್ಟವರು ಅವರಲ್ಲವೇ ಭಗವಂತನೇ ಅಲ್ಲವೇ ಡಾಕ್ಟರ್ ಸೋಮುವನ್ನು ಎಫ್ಗೆ ಕರೆಯಿಸಿ ತನಗೆ ಆ ಸುದ್ದಿಯನ್ನು ಮುಟ್ಟಿಸುವಂತೆ ಏರ್ಪಾಟು ಮಾಡಿದ್ದು ಇದನ್ನು ಬರೀ ಚಾನ್ಸ್ ಎಂದು ಹೇಳಲಾದೀತೆ ಹೇಳಬಹುದೇ ಇನ್ನು ವಿಮಲ ಹುಡುಗಿ ಸೂಟಿಯಾಗಿದೆ ಅಂದವಾಗಿದೆ ತನ್ನ ಮನೆ ಬೆಳಕಾಗಬಲ್ಲುದು ದೇವರೇ ಅದನ್ನ ಮನೆಯೊಳಕ್ಕೆ ನೂಕಿದ ಆದರೂ ಯಾರೋ ನವಮಾಂಸ ಹೊತ್ತು ಯಾರೇ ಅದು ಎಂದರೆ ಹುಡುಗಿ ಉತ್ತರಿಸೋದಿಲ್ಲ ಸರಿ ಆದರೂ ನೋವು ತಿಂದು ಹೆತ್ತು ಹಾಲು ಕೊಟ್ಟು ಬೆಳೆಸಿದ ವಸ್ತು ಪಾಪ ಆ ಜೀವ ಎಷ್ಟು ಹೊಡೆದುಕೊಳ್ಳುತ್ತಿದೆಯೋ ಛೇ ಇದರ ಮೇಲಿನ ವ್ಯಾಮೋಹದಿಂದ ನಾನು ತಾಯಿ ಮಗುವನ್ನಗಲಿಸುವ ಪಾತಕಕ್ಕೆ ಇಳಿಯಬಾರದಲ್ಲ ವಿಷಯ ಯಾರಿಗೂ ತಿಳಿಯಲೂ ಬಾರದು ಆಗ ಮೇಡಮನ ಬುದ್ಧಿಗೆ ಒಂದು ಉಪಾಯ ಹೊಳೆಯಿತು ಬಟ್ಟೆ ಹರಿಯಬಾರದು ಕೊಳೆ ಹೋಗಬಾರದು ಬೇರಿಳಿಯಬಾರದು ಎಲೆ ಚಿಗುರಬಾರದು ಎಂಬ ಹಾಗೆ ಮನಸ್ಸಾಕ್ಷಿ ಚುಚ್ಚಬಾರದು ಮನಃಶಾಂತಿ ಸಿಗಬೇಕು ಎರಡೂ ನೆರವೇರಲು ಒಂದು ಉಪಾಯ ಪೇಪರಲ್ಲಿ ಪ್ರಕಟಿಸಿ ಅಂತ ಅದರ ಸಂಚಾಲಕರಿಗೆ ಪತ್ರ ಬರೆಯುವುದು ಸಿಕ್ಕಿದೆ ವಿಮಲಾ ಎಂಬ ಎಂಟು ವರ್ಷದ ಬಾಲಿಕೆ ತಾಯಿ ಅಂದರೆ ಅಳುತ್ತದೆ ತಂದೆ ಅಂದರೆ ಹಿಂತಿರುಗಿ ನೋಡುತ್ತದೆ ಯಾರ ಹೆಸರನ್ನು ಹೇಳುವುದಿಲ್ಲ ವಾರಸುದಾರರು ಬಂದು ಇತ್ಯಾದಿ ಪತ್ರ ಬರೆದು ದಯವಿಟ್ಟು ಅಚ್ಚಿಹಾಕಿಸಿ ಅನ್ನೋದು ಹಾಗೆ ಪ್ರಕಟಿಸುವುದಕ್ಕೆ ಆತನಿಗೆ ಕೊಡಬೇಕಾದ ರುಸುಂ ಎರಡೋ ಮೂರೋ ರೂಪಾಯಿಗಳು ಅದನ್ನು ಮಾತ್ರ ಕೊಡೋದು ಬೇಡ ಅಂಥದ್ದರಲ್ಲೂ ಆತ ಭಗವಂತನ ಪ್ರೇರಣೆಯಿಂದ ಹಾಕಿದ ಅನ್ನಿ ಅದನ್ನು ಓದಿಕೊಂಡು ವಿಮಲನ ತಾಯಿ ತಂದೆ ಬಂದರೂ ಅನ್ನಿ ವಿಧಿಯಿಲ್ಲ ಕೊಟ್ಟು ಕಳುಹಿಸೋದು ಆತ ಹಾಕಲಿಲ್ಲ ಬಹುಶಃ ಹಾಕಲಾರ ಅವನೇಕೆ ಪ್ರಾಕ್ಟಿಸುತ್ತಾನೆ ಅವನಿಗೆ ಬೇಕಾದ್ದು ಹಣ ವಿಮಲನನ್ನ ಮೇಡಮ್ನಿಂದ ಅಗಲಿಸೋದಲ್ಲ ಹುಡುಗಿ ನನಗೆ ದಕ್ಕುತ್ತಾಳೆ ಮನೆಗೆ ಬಂದ ಮಹಾಲಕ್ಷ್ಮಿ ಅಂತ ಸಂತೋಷವಾಗಿ ಇರಿಸಿಕೊಂಡೇ ಬಿಡೋದು ಹೀಗೆ ಯೋಚನೆ ಮಾಡಿ ಒಂದೇ ಒಂದು ಪೇಪರಿನ ವಿಳಾಸಕ್ಕೆ ಒಂದೇ ಒಂದು ಪತ್ರ ಬರೆದು ಕಾಸಿನ ಮುಖವನ್ನೇ ತೋರಿಸದೆ ಬಿಮ್ಮನಿದ್ದಳು ಮನಸ್ಸಾಕ್ಷಿಯನ್ನು ಸಂತೈಸುತ್ತ ಮರುದಿನ ಆ ಪೇಪರನ್ನು ತರಿಸಿ ನೋಡಿದರೆ ಇಲ್ಲ ಅದರ ಆಚೆ ದಿನವೂ ಇಲ್ಲ ಹದಿನೈದು ದಿನಗಳಾದುವು ಎರಡು ತಿಂಗಳುಗಳಾದುವು ಇಲ್ಲ ಯಾವ ಮೂಲೆಯಲ್ಲೂ ಇಲ್ಲ ಅಷ್ಟು ಹೊತ್ತಿಗೆ ವಿಮಲಾ ಮೇಡಮ್ನನ್ನು ಅಮ್ಮ ಎನ್ನತೊಡಗಿದಳು ಆಕೆಯ ತಮ್ಮ ವೆಂಕುವಿಗಂತೂ ವಿಮಲನ ನಗೆಯೇ ಅತ್ಯಂತ ಪರಿಣಾಮಕಾರಿ ಟಾನಿಕ್ಕಾಗಿ ಪರಿಣಮಿಸಿತು ನಂಜುಂಡಯ್ಯನವರನ್ನು ಯಾವುದೋ ಟ್ರೈನಿಂಗ್ಗಾಗಿ ಶ್ರೀರಂಗಪಟ್ಟಣದಿಂದ ಕಳುಹಿಸುವುದು ಎಂದಲ್ಲವೇ ವಿದ್ಯಾ ಇಲಾಖಾಧಿಕಾರಿಗಳು ನಿಶ್ಚಯಿಸಿದ್ದು ಆತನನ್ನು ಅಲ್ಲೇ ಉಳಿಸಿದರೆ ಕಾವೇರಿ ಕವಲಡದು ಹರಿಯುವಂತೆ ಊರೇ ಕವಲುಡೆಯುತ್ತೆ ಅವರನ್ನು ಆ ಸ್ಥಾನದಿಂದ ತೆಗೆದರೆ ಮಾತ್ರ ಕಾವೇರಿಯ ಕವಲುಗಳು ಸಂಧಿಸುತ್ತವೆ ಎಂದು ಅವರಿಗೆ ತಿಳಿದಿತ್ತು ಆದರೆ ಎಲ್ಲಿಗೆ ಕಳುಹಿಸುವುದು ಯಾವ ತರಬೇತಿಗೆ ಕಳುಹಿಸುವುದು ಅವರ ಅನುಭವ ಅಂತಸ್ತು ವಿದ್ಯಾಮಟ್ಟ ನೌಕರಿ ಮೆಟ್ಟಲು ಯುವಕ್ಕನುಗುಣವಾದ ಟ್ರೈನಿಂಗ್ ಆಗಿರಬೇಕು ಸರ್ಕಾರಕ್ಕೆ ಹೆಚ್ಚು ಖರ್ಚಾಗಬಾರದು ವ್ಯಕ್ತಿಗೆ ಹೆಚ್ಚು ತ್ರಾಸವಾಗಬಾರದು ಅವರನ್ನೇ ಆರಿಸಿದ್ದಕ್ಕಾಗಿ ವೃತ್ತಪತ್ರಿಕೆಗಳಲ್ಲಿ ಹೆಚ್ಚು ಟೀಕೆ ಬರಬಾರದು ಅಂಥದ್ದೊಂದು ಟ್ರೈನಿಂಗು ಆ ಕಾಶಿಯಲ್ಲಿ ಒಂದಿದೆ ಸಾರ್ ಆರು ವಾರಗಳ ಕಾಲ ನಡೆಯುತ್ತೆ ಬಡಬ್ರಾಹ್ಮಣ ಹೋಗಿ ಗಂಗೆಯಲ್ಲಿ ಮುಳುಗಿ ಕರ್ಮಶೇಷನ್ನೆಲ್ಲ ತೊಳೆದು ಬರಲಿ ಎಂದರು ಆಫೀಸ್ ಸೂಪರಿಂಟೆಂಡರು ಆ ವೆರಿ ಗುಡ್ ಅಲ್ಲಿಗೆ ನೂಕು ಹಾಳಾದವನನ್ನ ಎಂದರು ಸಾಹೇಬರು ಉಳಿದ ವಿಷಯಗಳನ್ನೆಲ್ಲ ಸೂಪರಿಂಟೆಂಡರಿಗೆ ಬಿಟ್ಟುಕೊಟ್ಟು ಆತನನ್ನು ನಂಬಿದರೆ ತನಗೆ ಯಾವ ಅಪಾಯವೂ ಬರಲಾರದೆಂದು ಅನುಭವದಿಂದ ಬಲ್ಲರವರು ಅಮೆರಿಕನರು ನಡೆಯಿಸುವ ಟ್ರೈನಿಂಗ್ ಅದು ಅದು ಒಂದು ಬಗೆಯ ಜನೋಪಯೋಗಿ ಕಲೆ ಸರ್ವತ್ರ ಸರ್ವರು ಅದನ್ನು ಅಭ್ಯಾಸ ಮಾಡಿ ಪ್ರಯೋಜನ ಪಡೆದು ಕಾಯ ಕ್ಲೇಶ ಮನಃ ಕಷಾಯಗಳನ್ನು ತಗ್ಗಿಸಿಕೊಳ್ಳಬಹುದು ಅದರ ಪ್ರಚಾರವನ್ನು ಪ್ರಪಂಚದಾದ್ಯಂತ ಮಾಡಬೇಕು ಮಾಡಿ ಮಾನವನ ಇಹಲೋಕ ಯಾತ್ರೆಯನ್ನು ಸುಲಲಿತವಾಗಿಸಬೇಕು ಇದೇ ಆ ಕಲೋಪಾಸಕರ ಆ ಪ್ರಚಾರಕರ ಗುರಿ ಅದಕ್ಕಾಗಿ ಅವರು ಮುಖ್ಯ ಮುಖ್ಯ ನಗರಗಳಲ್ಲಿ ಆರು ವಾರಗಳ ಟ್ರೈನಿಂಗ್ ಶಾಲೆಗಳನ್ನು ತೆರೆದು ಅಲ್ಲಿಗೆ ಹೆಚ್ಚಾಗಿ ಉಪಾಧ್ಯಾಯರನ್ನೇ ಭತ್ಯ ಕೊಟ್ಟು ಕರೆಯಿಸಿ ಅವರಿಗೆ ತಮ್ಮ ಹೊಸ ವಿದ್ಯೆಯನ್ನು ಕಲಿಸಿ ಅವರ ಮೂಲಕ ನಾಡಿನ ಜನತೆಗೆ ಆ ಬಾಲ ವೃದ್ಧರಿಗೆ ತರಬೇತು ಕೊಟಲಿಚ್ಚಿಸಿದರು ಪ್ಲಾನ್ ಹಾಕಿದರು ಹಣ ಚೆಲ್ಲಿದರು ಒಂದೇ ಮಾತಿನಲ್ಲಿ ಹೇಳುವುದಾದರೆ ಆ ಕಲೆಗೆ ಸುಲಭ ಜೀವನ ಕಲೆ ಎನ್ನಬಹುದು ಅಂದರೆ ಈಗ ನಾವೂ ನೀವು ರಸ್ತೆಯಲ್ಲಿ ಹೇಗೆ ನಡೆಯುತ್ತಿದ್ದೇವೆ ಪರೀಕ್ಷಿಸಿ ನೇರವಾಗಿ ಅಂಕು ಡೊಂಕಿಲ್ಲದೆ ನಡೆದರೆ ಹೆಜ್ಜೆಗಳ ಎಣಿಕೆ ಕಡಿಮೆ ನೂರು ಹೆಜ್ಜೆ ಇಡಬೇಕಾದ ದೂರಕ್ಕೆ ಅತ್ತ ತಿರುಗಿ ಇತ್ತವಾಲಿ ಆ ಕಡೆ ಸರಿದು ಈ ಕಡೆಗೆ ಹರಿದು ಸರಾಸರಿ ಪ್ರತಿ ಭಾರತೀಯನೂ ನೂರ ಇಪ್ಪತ್ನಾಲ್ಕು ಹೆಜ್ಜೆಗಳನ್ನು ಇಡುತ್ತಿದ್ದಾರೆ ಎಂದು ಆ ಅಮೆರಿಕನ್ನರು ಗುಣಿಸಿರುತ್ತಾರೆ ಇದನ್ನು ಬಿಟ್ಟು ನೇರವಾಗಿ ನಡೆಯುವುದನ್ನು ಕಲಿತು ಅಭ್ಯಾಸ ಮಾಡಿದರೆ ದೇಹಶ್ರಮ ಅಷ್ಟಕ್ಕಷ್ಟು ಕಡಿಮೆ ಬೆಂಗಳೂರಿಗೂ ಮದರಾಸಿಗೂ ನಡುವೆ ರೈಲು ದಾರಿಯ ದೂರ ಇನ್ನೂರ ಇಪ್ಪತ್ತೆರಡು ಮೈಲಿ ರಸ್ತೆ ಇನ್ನೂರ ಮೂವತ್ತೆಂಟು ಮೈಲಿ ಒಬ್ಬ ಮನುಷ್ಯನು ರಸ್ತೆ ಮೂಲಕ ನಡೆದರೆ ಆತ ನಡೆದದ್ದನ್ನು ಟೇಪ್ನಿಂದ ಅಳೆದರೆ ಐನೂರ ನಲವತ್ತೆಂಟು ಮೈಲಿ ಕಾಗೆ ಹಾರಿದರೆ ಅದಕ್ಕೆ ನೂರ ಮೂವತ್ತು ಮೈಲಿ ಕಾಗೆಗಿರುವ ಬುದ್ಧಿ ಕಾಮಂಡದರಿಗೆ ಇಲ್ಲವಲ್ಲ ಎಂಬುದೇ ಆ ನವವಿಜ್ಞಾನ ಪಂಡಿತರ ಕೊರಗು ರಸ್ತೆ ಸವೆಯುವುದು ಕೂಡ ಕಾಲ ತುಳಿತದಿಂದ ಅಷ್ಟಕ್ಕಷ್ಟು ಕಡಿಮೆ ಮತ್ತೊಂದು ಉದಾಹರಣೆ ತೆಗೆದುಕೊಳ್ಳಿ ಉಪ್ಪಿಟ್ಟು ತಿಂಬೋದು ಯಾರು ತಾನೇ ಮಾಡಿಲ್ಲ ಮಾಡುತ್ತಿಲ್ಲ ನಾವೇನು ಮಾಡುತ್ತಿದ್ದೇವೆ ಈಗ ಅರ್ಧ ಪೌಂಡ್ ಉಪ್ಪಿಟ್ಟು ಮುಕ್ಕುವುದಕ್ಕಾಗಿ ಮೂವತ್ತೆರಡು ಬಾರಿ ತಟ್ಟೆಗೆ ಕೈ ಸೋಕಿಸಿ ಅದನ್ನು ಮೇಲಕ್ಕೆತ್ತಿ ಕೆಳಕ್ಕಿಳಿಸುತ್ತೇವೆ ಅಷ್ಟೊಂದು ದೇಹಶ್ರಮ ಅನವಶ್ಯಕ ಒಂದೇ ಬಾರಿ ಅರ್ಧ ಪೌಂಡನ್ನು ಉಂಡೆ ಮಾಡಿ ಬಾಯಿ ಹತ್ರ ಎತ್ತಿ ಹಿಡಿದು ಅಲ್ಲೇ ಅದನ್ನು ನಾಲಗೆಯ ಮೇಲಕ್ಕೆ ಕೊಂಚ ಕೊಂಚವಾಗಿ ರವಾನಿಸಿ ಒಳಕ್ಕೆ ನೂಕುತ್ತಾ ಇದ್ದು ಕೈ ಬರಿದಾದಾಗ ಕೆಳಕ್ಕೆ ತಂದರೆ ಅಷ್ಟು ಶ್ರಮ ಉಳಿತಾಯ ಹೀಗೆ ಆ ಅಮೇರಿಕನ್ ವಿಜ್ಞಾನಿಗಳು ಮನುಷ್ಯ ತನ್ನ ನಿತ್ಯ ಜೀವನದಲ್ಲಿ ಆಯಾ ಕಾಲ ದೇಶಗಳಿಗೆ ಅನುಗುಣವಾಗಿ ಮಾಡುತ್ತಿರುವ ಸರ್ವ ಚೇಷ್ಟೆಗಳನ್ನು ತಮ್ಮ ಪ್ರಯೋಗ ಶಾಲೆಗಳಲ್ಲಿ ವಿಂಗಡಿಸಿ ವಿಮರ್ಶಿಸಿ ಹೆಜ್ಜೆಗಿಷ್ಟು ಅಂಗುಲ ಅಥವಾ ಸೆಂಟಿಮೀಟರ್ ಕವಳಕ್ಕೆ ಇಷ್ಟು ಗ್ರಾಮು ನಗೆಗೆ ಇಷ್ಟು ಅಗಲ ಆಶ್ಚರ್ಯ ಸೂಚಿಸುವುದಕ್ಕೆ ಹುಬ್ಬು ಇಷ್ಟೇ ಇಷ್ಟು ಮಿಲಿಮೀಟರ್ ಎತ್ತರ ಎಂದೆಲ್ಲ ಲೆಕ್ಕಾಚಾರ ಮಾಡಿ ಕೇವಲ ಪರೋಪಕಾರ ಬುದ್ಧಿಯಿಂದ ಈ ಶ್ರಮ ಪರಿಹಾರ ಕಲಾ ಪ್ರಚಾರವನ್ನು ಕೈಗೊಂಡಿದ್ದಾರೆ ಕೂರುವುದು ಏಳುವುದು ಕೆರೆದುಕೊಳ್ಳುವುದು ಮಲಗುವುದು ಒರಗುವುದು ಒದ್ದಾಡುವುದು ಒದರುವುದು ಅಳುವುದು ನಗುವುದು ಬಿಸುಸುಯುವುದು ನುಂಗುವುದು ನೂಕುವುದು ಮುಂತಾದ ಪ್ರತಿ ಚರ್ಯೆಯನ್ನು ವೈಜ್ಞಾನಿಕವಾಗಿ ಲೆಕ್ಕಾಚಾರದಂತೆ ನೆರವೇರಿಸಿ ಭಾರತೀಯರ ದೇಹಾಯಾಸ ತಗ್ಗಿಸಿ ಅವರ ಆಯುಸ್ಸನ್ನು ಹೆಚ್ಚಿಸಿಕೊಳ್ಳುವ ವಿಧಾನವೇ ಅದು ಇದನ್ನು ಕಲಿಯುವುದಕ್ಕಾಗಿಯೇ ನಂಜುಂಡಯ್ಯನವರನ್ನು ಕಾಶಿಗೆ ಕಳುಹಿಸಿದ್ದು ಇರಲಿ ಗಂಗೆಯಲ್ಲಿ ಮುಳುಗಬೇಕಾದರೆ ಒನ್ ಟೂ ತ್ರೀ ಎಂದು ಹೇಳಿಕೊಂಡು ಮುಳುಗಬೇಕು ಎಂದು ನನ್ನನ್ನು ಬಲವಂತ ಮಾಡದೇ ಇದ್ದರೆ ಸರಿ ಎಂದು ಹೇಳುತ್ತಾ ನಂಜುಂಡಯ್ಯನು ಗಂಟು ಮೂಟೆ ಕಟ್ಟಿದ ಅವನ ಅಂತರಂಗದ ಆಸೆ ಶ್ರಮ ತಗ್ಗಿಸುವುದು ಅದು ಆಗಿರಲಿಲ್ಲ ಆಶ್ರಮ ಹುಡುಕುವುದಾಗಿತ್ತು ರಂಗನಾಯಕಮ್ಮ ಈ ಹೊತ್ತಿಗೆ ರಂಗು ಬದಲಾಯಿಸಿ ಯಾವ ಝಾನ್ಸಿ ಆಶ್ರಮ ಸ್ಥಾಪಿಸಿದ್ದಾಳೆ ಬಹುಶಃ ಅನ್ನಪೂರ್ಣಮ್ಮನವರ ಗುಡಿ ಎದುರಿಗೇನೆ ತನ್ನ ಅನಾಥೆಗಳನ್ನಿರಿಸಿಕೊಂಡಿರಬಹುದು ಅನ್ನಕ್ಕೆ ಕೊರತೆ ಇರುವುದಿಲ್ಲವೆಂದು ಎಂದೆಲ್ಲ ಅವನು ಯೋಚಿಸಿದ ಒಟ್ಟು ಇಪ್ಪತ್ನಾಲ್ಕು ಉಪಾಧ್ಯಾಯರುಗಳು ಭಾರತದ ನಾನಾ ಪ್ರಾಂತಗಳಿಂದ ಕಾಶಿ ವಿಶ್ವವಿದ್ಯಾಲಯದ ಕೋಣೆಯೊಂದರಲ್ಲಿ ಸೇರಿ ಅಮೆರಿಕನ್ ಜಗದೋದ್ಧಾರಕರ ಶಿಕ್ಷಣ ಕ್ರಮವನ್ನು ಅನುಭವಿಸಿದರು ಯೂನಿವರ್ಸಿಟಿ ಗೇಟಿನಿಂದಲೇ ಪ್ರಾರಂಭವಾಗುವುದು ಅವರ ಸುಲಭ ಜೀವನ ಕಲೆಯ ಪ್ರಯೋಗ ನೆಟ್ಟಗೆ ಮೂಗಿನ ನೇರಕ್ಕೆ ಅಲ್ಲಿಂದ ನಡೆದು ಬರಬೇಕು ಒಂದೊಂದು ಮೆಟ್ಟಿಲ ಮೇಲೂ ಒಂದೊಂದೇ ಕಾಲನ್ನಿಡಬೇಕು ಎಡಗಾಲ ಮೇಲೆ ಬಾಗಿಲೆದುರು ನಿಂತು ಬಲಗಾಲನ್ನು ಎರಡು ಬಾರಿ ಹನ್ನೆರಡು ಸೆಂಟಿಮೀಟರ್ನಷ್ಟು ಉದ್ದ ಮುಂದಕ್ಕೆ ಒಮ್ಮೆ ಹಿಂದಕ್ಕೆ ಒಮ್ಮೆ ಫುಟ್ ಟ್ರಗ್ ಮೇಲೆ ಒರೆಸಬೇಕು ಹಾಗೆಯೇ ಎಡಗಾಲನ್ನು ರೂಮೊಳಗೆ ಪ್ರವೇಶ ಮಾಡಿದ ತಕ್ಷಣ ಬಲಗೈಯನ್ನು ನೂರ ಇಪ್ಪತ್ತೈದು ಡಿಗ್ರಿಯಷ್ಟು ಮೇಲಕ್ಕೆತ್ತಿ ಅಮೆರಿಕನ್ ಉಪಾಧ್ಯಾಯನಿಗೆ ಸಲಾಮು ಹೊಡೆಯಬೇಕು ಅತೀ ಬಿರುಸಾಗಿಯೂ ಎತ್ತಬಾರದು ಅತೀ ನಿಧಾನವಾಗಿಯೂ ಇಳಿಬಿಡಬಾರದು ವೃಥಾಶ್ರಮವನ್ನು ಆದಷ್ಟು ಕಡಿಮೆ ಮಾಡುವುದೇ ಈ ಶಿಕ್ಷಣದ ಉದ್ದೇಶವಲ್ಲವೇ ಆಮೇಲೆ ಪಾಠ ಪೇಪರ್ ಓದುವಾಗ ಅದನ್ನು ಕಡಿಮೆ ಶ್ರಮದಿಂದ ಬಿಚ್ಚುವುದು ಹೇಗೆ ಹಿಡಿಯುವುದು ಹೇಗೆ ಮಡಿಸುವುದು ಹೇಗೆ ಬೆತ್ತ ತೆಗೆದು ವಿದ್ಯಾರ್ಥಿಗಳನ್ನು ಹೊಡೆಯುವಾಗ ಯಾವ ವಯಸ್ಸಿನ ಹುಡುಗನನ್ನು ಯಾವ ಜಾಗದಲ್ಲಿ ಎಷ್ಟು ಬಿರಿಸಿನ ಎಷ್ಟು ಬಿಸಿಯ ಎಷ್ಟು ಚುರುಕಿನ ಎಷ್ಟು ಏಟುಗಳು ಚಹಾ ಕುಡಿಯುವಾಗ ತುಟಿಯ ಹತ್ರ ಕಪ್ಪನ್ನೇನೋ ತರಬೇಕು ಆದರೆ ಬಿಸಿ ಬಸಿಯನ್ನು ಎಷ್ಟು ಎತ್ತರಕ್ಕೆ ಏರಿಸಬೇಕು ಎಡಗೈ ಮೂಲಕ ಇಂಥ ವಿಷಯ ಸಮಸ್ಯೆಗಳನ್ನೆಲ್ಲ ಆರಿಸಿಕೊಂಡು ಅಮೇರಿಕನ್ನರು ಅದಕ್ಕಾಗಿಯೇ ತಯಾರಿಸಿದ ಚಲನಚಿತ್ರಗಳ ಮೂಲಕ ಅವರ ಹೊಸ ಸುಲಭ ದೃಷ್ಟಿಯನ್ನು ಬೀರಿ ಶ್ರಮ ಪರಿಹಾರೋಪಾಯಗಳನ್ನು ಬೋಧಿಸಿದರು ಟವಲಾಫಿಸ್ ಕೆಂಪು ಪೆಟ್ಟಿಗೆಯೊಳಕ್ಕೆ ಆದಷ್ಟು ಕಡಿಮೆ ಶ್ರಮದಲ್ಲಿ ಕಾರ್ಡುಗಳನ್ನು ತುರುಕುವ ವಿಧಾನ ಒಂದೇ ನೆಗೆತದಲ್ಲಿ ಮೂರೇ ಮೂರು ಚಲನಗಳಲ್ಲಿ ರೈಲು ಡಬ್ಬಿ ಕಿಟಕಿಯೊಳಗಿಂದ ಒಳಗೆ ಧುಮುಕುವ ಸುಲಭ ಮಾರ್ಗ ಮೂರೇ ಮೂರು ಕಲೋರಿಗಳ ಖರ್ಚಿನಲ್ಲೇ ಮಾವಿನ ಹಣ್ಣನ್ನು ತಿನ್ನುವ ತಂತ್ರ ಏಕ್ ದೋ ತೀನ್ ಎಂಬ ಮೂರೇ ಮೂರು ಪಟ್ಟುಗಳ ಮೂಲಕ ಒಂದು ಹಸುಗೂಸನ್ನು ತೊಟ್ಟಿಲೊಳಗಿಂದ ಕೊಂಕುಳಿಗೇರಿಸುವ ಕಸರತ್ತು ಇವೆಲ್ಲವನ್ನು ಆ ಅಮೇರಿಕನ್ನರು ಅವರಿಗೆ ಚಾಕಚಕ್ಯತೆಯಿಂದ ಹೇಳಿಕೊಟ್ಟರು ಕಾದಂಬರಿ ವಿಹಾರ ನಾ ಕಸ್ತೂರಿಯವರ ರಂಗನಾಯಕಿ ಕಾದಂಬರಿಯ ಬಾನುಲಿವೋ ದಿನ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗನಾಯಕಿ ಕಾದಂಬರಿಯ ಬಾನುಲಿವೋ ದಿನ ನಲವತ್ತೆರಡನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು